ಹಾಯ್ ಎಲ್ಲರೂ ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾವು ನಿಮ್ಮ ಮುಂದೆ ಯಾವುದೇ ಮನೆ ಅಥವಾ ಲೇಔಟ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿಲ್ಲ. ಇವತ್ತು ನಾವು ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿರುವಂಥ ವಿಷಯ ಏನಂತಂದರೆ, ಯಾರೆಲ್ಲ ಮನೆನ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ ಅಥವಾ ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಅಂತ ಬಂದಿದ್ದೀವಿ. ಸೊ ನಾನು ಇವತ್ತಿರೋದು ವಿಜಯನಗರ ಪೋಸ್ಟ್ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಟಾಪ್ ಲೇಯರ್ ಅನ್ನುವಂತಹ ಒಂದು ಬಿಲ್ಡಿಂಗಲ್ಲಿ ಇದ್ದೀನಿ. ಸೊ ಆ ಪ್ರಾಡಕ್ಟ್ ಏನು ಆ್ಯಂಡ್ ಅದರ ಯೂಸಸ್ ಎಲ್ಲ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ನಾನು ಆವಾಗಲೇ ನಿಮಗೆ ಹೇಳಿದೆ, ನೀವೇನಾದರೂ ಮನೆ ಕನ್ಸ್ಟ್ರಕ್ಟ್ ಮಾಡ್ತಿದ್ರೆ ಅಥವಾ ಏನಾದರೂ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ, ನಿಮಗೊಂದು ಇಂಟೀರಿಯರಲ್ಲಿ ಯೂಸ್ಫುಲ್ ಆಗುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಆ ಪ್ರಾಡಕ್ಟ್ ಬಂದು ಓಕ್ಸ್. ನೀವು ಅಂದ್ಕೊಂಡಿರ್ಬೋದು ಆ ಓಕ್ಸ್ ಅಂದರೆ ಏನು ಅಂತ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಹರ್ಷ ಅವರು. ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಈ ಪ್ರಾಡಕ್ಟಿಂದ ಏನೇನು ಯೂಸು ಆ್ಯಂಡ್ ಏನೇನು ಬೆನಿಫಿಟ್ಸ್ ಇದೆ ಅಂತ. ನಮಸ್ತೆ ಸರ್. ನಮಸ್ಕಾರ. ಸೊ ಓಕ್ಸ್ ಅಂದರೆ ಏನು? ಮ್ಯಾಮ್, ಓಕ್ಸ್ ಅಂದರೆ ಇದು PVC ಮೆಟೀರಿಯಲ್. ಓಕೆ. ಇದು ಬಂದುಬಿಟ್ಟು ಡಬಲ್ ಲೇಯರ್ಡ್ PVC ಮೆಟೀರಿಯಲ್. ಇದು ಥರ್ಮಲ್ ಡಿಜಿಟಲ್ ಪ್ರಿಂಟಿಂಗ್ ಇಂದ ಆಗಿರುತ್ತೆ. ಇದು ಬಂದ್ಬಿಟ್ಟು ನಮ್ದು 10 ಇಯರ್ಸ್ ವಾರಂಟಿ ಪ್ರಾಡಕ್ಟ್. ಇದು ಪ್ರಾಪರ್ಲಿ ಓಕ್ ಸ್ಟಾರ್ಟ್ ಆಗಿರೋದು ಪೋಲ್ಯಾಂಡ್ ಇಂದ 1989 ಅಲ್ಲಿ ಪೋಲ್ಯಾಂಡ್ ಇಂದ ಸ್ಟಾರ್ಟ್ ಆಗಿರೋದು. ಅಂದ್ರೆ ವಿ ಆರ್ ಫ್ರಮ್ ಪಾಸ್ಟ್ 30+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಓಕೆ, ಹೇಳಿದ್ರೆ 30+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅವಾಗ್ಲಿಂದ ಇದೆ ಅಂತ. ಸೊ ಇಂಡಿಯಾದಲ್ಲಿ ಬ್ರಾಂಚ್ ಇದೆಯಾ? ಹೌದು ಮೇಡಮ್, ಇಂಡಿಯಾದಲ್ಲಿ 250+ ಸಿಟೀಸ್ ಅಲ್ಲಿ ನಾವು ಎಕ್ಸಿಸ್ಟ್ ಆಗಿದ್ದೀವಿ. ಓಕೆ. ನಾವಿಲ್ಲಿ ಹೇಗೆ ಅಂದ್ರೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇದೆ ಟೋಟಲಿ ಇಡೀ ವರ್ಲ್ಡ್ ಅಲ್ಲಿ. 4 ಫ್ಯಾಕ್ಟರಿ ಇರೋದು. 4 ಫ್ಯಾಕ್ಟರಿ. ಓಕೆ. ಅದರಲ್ಲಿ ಒನ್ ಆಫ್ ದಟ್ ಇಂಡಿಯಾದಲ್ಲಿ. ಅದರಲ್ಲಿ ಬ್ಯಾಂಗ್ಳೂರ್ ಅಲ್ಲೇ ಇದೆ. ಜಿಗಿನಿಯಲ್ಲಿ. ಹೌದು. ವಿ ಆರ್ ಪ್ರೌಡ್ ದಟ್ ನಾವು ಮೇಕ್ ಇನ್ ಇಂಡಿಯಾದಲ್ಲಿ ಇದೀವಿ. ಮೇಕ್ ಇನ್ ಇಂಡಿಯಾ ಮಾಡ್ತಾ ಇದೀವಿ. ಸೊ ನಮ್ಮಲ್ಲಿ ಏನಂದ್ರೆ ಇದು ವುಡನ್ ಟೆಕ್ಸ್ಚರ್ಡ್ ಪ್ಲ್ಯಾಂಕ್. ಓಕೆ. ಇದು ಪ್ಯಾನಲ್ಸ್ ಬಂದ್ಬಿಟ್ಟು ನೋಡ್ಲಿಕ್ಕೆ ಸೇಮ್ ಟು ಸೇಮ್, ನೀವು ನೋಡಿ ಮುಟ್ ನೋಡಿ, ಇದು ವುಡನ್ ಫೀಲೇ ಕೊಡುತ್ತೆ ನಿಮಗೆ. ಕಂಪ್ಲೀಟ್ಲಿ ವುಡನ್ ಫೀಲ್ ಕೊಡುತ್ತೆ ನಿಮಗೆ. ದೂರದಿಂದ ನೋಡಿದ್ರೆ ವುಡ್ ಹಾಕಿದ್ದಾರೆ ಅಂತಾನೆ ಅನ್ಸುತ್ತೆ. ಆ ರೀತಿನೇ ಅನ್ಸುತ್ತೆ ನಿಮಗೆ. ಇದರಲ್ಲಿ ಏನಂದ್ರೆ ರಿಚ್ನೆಸ್ ಲುಕ್ ಕೂಡ ಇರುತ್ತೆ. ಹೌದು, ಸೂಪರ್ ಆಗಿರುತ್ತೆ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇದರಲ್ಲಿ ಏನಂದ್ರೆ ಇಂಟರ್ಲಾಕಿಂಗ್ ಕ್ಲಿಕ್ ಸಿಸ್ಟಮ್ ಅಂತೀವಿ, ಲಾಕ್ ಆಗುತ್ತೆ ಸಿಸ್ಟಮ್. ಆ ತರ ಒಂದು ಸಿಸ್ಟಮ್ ಇರುತ್ತೆ. ನಿಮಗೆ ನೋಡಿ ಅಲ್ಲಿಂದ ಇಲ್ಲಿ ನೋಡ್ತಾ ಹೋದ್ರೆ ನಿಮಗೆ ಎಲ್ಲಿದೆ ಮಳೆ, ಎಲ್ಲಿದೆ ಸ್ಕ್ರೂ ಮಾಡಿದ್ದಾರೆ, ಏನು ಕಾಣಿಸಲ್ಲ. ಹೌದು, ಕಂಟಿನ್ಯೂಯೇಷನ್ ಇರುತ್ತೆ ಇದರಲ್ಲಿ ನಿಮಗೆ. ಆ ತರ ಒಂದು ಪ್ರಾಡಕ್ಟ್ ಇದು. ಇದು ಸೀಲಿಂಗ್ಸ್ ಗೆ ತುಂಬಾ ಯೂಸ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಎಲಿಗೆಂಟ್ ಲುಕ್ ಇರುತ್ತೆ. ಹೌದು, ನಾನು ಆಗ್ಲೇ ಹೇಳಿದಾಗೆ ತುಂಬಾ ಒಂದು ರಿಚ್ನೆಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಈಸಿ ಟು ಇನ್ಸ್ಟಾಲ್. ನೀವು ಆಗ್ಲೇ ಹೇಳಿದಾಗೆ ಎಲ್ಲೂ ಏನ್ ನಿಮ್ಗೆ ಗೊತ್ತೇ ಆಗಲ್ಲ ಹೆಂಗ್ ಇನ್ಸ್ಟಾಲ್ ಮಾಡಿದಾರೆ ಏನು ಅಂತ. ಓಕೆ ಸರ್, ಇದಕ್ಕೆ ಎಷ್ಟು ಇಯರ್ ವ್ಯಾರಂಟಿ ಇದೆ? ಮೇಡಮ್, 10 ಇಯರ್ಸ್ ವಾರಂಟಿ ಇರುತ್ತೆ ಕಂಪ್ನಿಯಿಂದ. ಇದರಲ್ಲಿ ಏನಂದ್ರೆ ನಾವು ಡಿಜಿಟಲ್ ಥರ್ಮಲ್ ಪ್ರಿಂಟಿಂಗ್ ಮಾಡಿರ್ತೀವಿ. ಇದು 2 ಲೇಯರ್ಡ್ ಆಗಿ ಬರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಟ್ಯಾಟೋ, ನಿಮ್ಗೆ ಟ್ಯಾಟೋ ಹಾಕ್ಸ್ತಿರಲ್ಲ ಬಾಡಿ ಮೇಲೆ, ಅದು ಹೇಗೆ ಒಳಗೆ ಇಂಪ್ರಿಂಟ್ ಆಗುತ್ತೋ ಅದೇ ತರ ಇದ್ರ ಮೇಲೆ ಒಳಗೆ ಹೋಗುತ್ತೆ, ಡಿಜಿಟಲ್ ಥರ್ಮಲ್ ಪ್ರಿಂಟಿಂಗ್ ಒಳಗೆ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಏನೇನು ಸಮಸ್ಯೆನೆ ಬರಲ್ಲ. ಸರ್, ವಾಟರ್ ಪ್ರೂಫ್ ಇದು ಏನಂದ್ರೆ ವಾಟರ್ ಪ್ರೂಫ್ ಮೆಟೀರಿಯಲ್, ನೀವು ವಾಷಬಲ್ ಮೆಟೀರಿಯಲ್. ಇದು ವಾಷಬಲ್, ಏನು ಕಿತ್ಕೊಂಡು ಬರೋಂಥದ್ದು ಆ ಥರ ಇನ್ಸ್ಟಾಲ್ ಆದಮೇಲೆ ಆ ಥರ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ. ಓಕೆ. ಈಗ ಲೇಯರ್ಡ್ ಲೇಯರ್ಡ್ ಇದ್ರೆ ಮಾತ್ರ ಅದು ಕಿತ್ಕೊಂಡು ಬರುತ್ತೆ ಅನ್ಬೋದು. ಇದು ಲೇಯರ್ಡ್ ಅಲ್ಲ, ಇದು ಇಂಪ್ರಿಂಟ್ ಆಗಿರುತ್ತೆ. ಮತ್ತೆ ಕಲರ್ ಶೇಡ್ ಎಲ್ಲ ಆಗೋದು, ಆ ಥರ ಪ್ರಾಬ್ಲಮ್ಸ್ ಏನು ಆಗೋದಿಲ್ಲ ನಿಮಗೆ. ಇದು ಇದರಲ್ಲಿ ಏನಾಗುತ್ತೆ ಅಂದ್ರೆ 7 ವುಡನ್ ಕಲರ್ ಬರುತ್ತೆ. ಓಕೆ. ಆ ವುಡನ್ ಕಲರ್ಸ್ ಅಲ್ಲಿ ನಿಮಗೆ ಫೀಲ್ ಹೆಂಗಿರುತ್ತೆ ಅಂದ್ರೆ ನೋಡ್ಲಿಕ್ಕೆ ಸೇಮ್ ರಿಯಲ್ ವುಡ್ಡೇ ಇರುತ್ತೆ. ನಿಮ್ಗೆ ಇಲ್ಲಿ ಕಲರ್ಸ್ ಕೂಡ ಇದೆ ನೋಡಿ, ನೋಡ್ಲಿಕ್ಕೆ. ಇದರಲ್ಲಿ ಇದೆಲ್ಲ ಟಾಪ್ ಕಲರ್ಸ್, ಇವೆಲ್ಲ ಮೇಜರ್ ಮೇಜರ್ ಕಲರ್ಸ್, ಇವೆಲ್ಲ
ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ಲಿಕ್ಕೆ. ಅಂಡ್ ನಮಗೆ ಬಾತ್ರೂಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಬಾತ್ರೂಮ್ ಸೀಲಿಂಗ್ಸ್ಗೆ. ಫಾರ್ ಎಕ್ಸಾಂಪಲ್ ನಿಮಗೆ ಬಾತ್ರೂಮ್ ಸೀಲಿಂಗ್ ಅಲ್ಲಿ ಈ ಪಿ ಒ ಪಿ ಜಿಪ್ಸಮ್ ಏನಾರು ಯೂಸ್ ಮಾಡಿದ್ರೆ ಅಲ್ಲೆಲ್ಲ ನೀರ್ ಇದಾದ್ರೆ ಹೋಲ್ ಆಗ್ಬಿಡೋದು, ಅದೆಲ್ಲ ಆಗುತ್ತೆ. ಇದು ಪಿ ವಿ ಸಿ ಆಗಿರೋದ್ರಿಂದ ನಿಮಗೆ ಬ್ರೇಕ್ ಆಗಿ ಬರಲ್ಲ ಒಂದು. ಅಂಡ್ ಅನದರ್ ಥಿಂಗ್ ಹೇಗೆ ಅಂದ್ರೆ, ಈಗ ಬಾತ್ರೂಮ್ ಅಲ್ಲಿ ಏನಂದ್ರೆ ನಮ್ಗೆ ಬಹಳ ಕಲರ್ಫುಲ್ ಆಗಿ ಇರಕ್ ಇಷ್ಟಪಡೋದು, ಸೊ ಅದಕ್ಕೆ ಪ್ಲೈನ್ ಕಲರ್ಸ್ ಕೂಡ ಇದೆ, ಪ್ಲೈನ್ ಕಲರ್ಸ್ ಕೂಡ ಇದೆ, ವೈಟ್ ಇದೆ, ಬ್ಲಾಕ್ ಇದೆ, ಬ್ರೌನ್ ಇದೆ, ಈ ತರ ಪ್ಲೈನ್ ಕಲರ್ಸ್ ಕೂಡ ಇದೆ. ಆ ಪ್ಲೈನ್ ಕಲರ್ಸ್ ಯೂಸ್ ಮಾಡಿದಾಗ ನಿಮಗೆ ಈ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಸರ್, ಮನೆ ಔಟ್ ಸೈಡ್ ಕೂಡ ಇದನ್ನ ಯೂಸ್ ಮಾಡಬಹುದು? ಈಗ ಮನೆ ಬಾಲ್ಕನಿ ಬರುತ್ತಲ್ಲ, ಬಾಲ್ಕನಿಗೆಲ್ಲ ಯೂಸ್ ಮಾಡಬಹುದು, ಬಾಲ್ಕನಿಗೆ ಯೂಸ್ ಮಾಡಬಹುದು ಈ ತರ. ಇದನ್ನ ಸಾಫ್ಟ್ ಅಂತೀವಿ, ಇದೆಲ್ಲ ಸೀಲಿಂಗ್ ಸಿಸ್ಟಮ್ಗೆ ತುಂಬಾ ಸನ್ಲೈಟ್ ಇವನ್ ಇನ್ಸೈಡ್ ಒಳಗಡೆ ಹಾಕೋದಾದ್ರೆ ಇದನ್ನ ಯೂಸ್ ಮಾಡ್ಬೇಕು. ನೀವು ಸನ್ಲೈಟ್ ಯೂಸ್ ಮಾಡೋದಾದ್ರೆ ವಿ ಹಾವ್ ಅನದರ್ ಪ್ರಾಡಕ್ಟ್, ಇದು ಫ್ರಾಂಟೋ ಅಂತ ಹೇಳಿ, ಇಂಡೋರಿಗೆ ಒಂಥರ ಮತ್ತೆ ಔಟ್ಡೋರಿಗೆ ಖಂಡಿತ. ಇದು ಫ್ರಂಟೋ ಅಂತ ಹೇಳಿ, ಇದು ಬಂದ್ಬಿಟ್ಟು ಯುವಿ ಕೋಟೆಡ್ ಬರುತ್ತೆ. ಇದು ತ್ರೀ ಲೇಯರ್ಡ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ಐದು ಕಲರ್ಸ್ ಬರುತ್ತೆ. ಇದು ಎಕ್ಸ್ಟೀರಿಯರ್ಗೆ ವಾಲ್ಗೆ ಡೈರೆಕ್ಟ್ ಆಗಿ ಹಾಕ್ಬೋದು, ಆ ರೀತಿಯಾದ ಪ್ರಾಡಕ್ಟ್ ಇದು. ಇದರಲ್ಲಿ ಇನ್ನೊಂದು ಬರುತ್ತೆ ನಮ್ದು ಮ್ಯಾಕ್ಸ್ 3 ಅಂತ ಹೇಳಿ, ಆ ಪ್ರಾಡಕ್ಟು ಅಷ್ಟೇ ಹೊರಗಡೆ ಹಾಕ್ಬೋದು. ಇದರಲ್ಲಿ ಎರಡು ತರ ಬರುತ್ತೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡು ತರ ಬರುತ್ತೆ. ಇಂಟೀರಿಯರ್ಗೆ ನಾವು ಹಾಕ್ಬೋದು, ಎಕ್ಸ್ಟೀರಿಯರ್ ಕೂಡ ಯೂಸ್ ಮಾಡಬಹುದು, ಆ ರೀತಿಯಾದ ಪ್ರಾಡಕ್ಟ್. ಸರ್, ಇವಾಗ ಇದನ್ನ ಇನ್ಸ್ಟಾಲ್ ಮಾಡಿದ ಮೇಲೆ ಬೇರೆ ಮನೆಗೆ ಶಿಫ್ಟ್ ಆಗ್ಬೇಕು ಅಥವಾ ಬೇರೆ ಎಲ್ಲದ ಇನ್ಸ್ಟಾಲ್ ಮಾಡ್ಬೇಕಂತಂದ್ರೆ ಅದನ್ನು ಮಾಡಬಹುದಲ್ವಾ? ಈಸಿಯಾಗಿ ಮಾಡಬಹುದು. ನಮ್ದ್ರಲ್ಲಿ ಹೇಗಿರುತ್ತೆ ಅಂದ್ರೆ, ನೀವೇನಾದ್ರೂ ಈಗ ಈ ಜಾಗದಿಂದ ಮನೆ ಬಿಡಿ, ಮನೆ ದೂರ, ಈಗ ಅದೇ ಮನೆಯಲ್ಲೇ ಬೇರೆ ಕಡೆ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರು ಆಫೀಸ್ ವರ್ಕ್ ಮಾಡ್ಬಿಟ್ಟಿದ್ರೆ ಶಿಫ್ಟ್ ಆಗುತ್ತೆ, ಈಸಿ ಅದು. ಯಾಕಂದ್ರೆ ತುಂಬಾ ಜನಕ್ಕೆ ಅದು ಸಮಸ್ಯೆ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿರ್ತಾರೆ, ಅದನ್ನ ಮತ್ತೆ ಹೇಗಪ್ಪ ಮಾಡೋದು ಅನ್ನೋದು ಒಂದು ಇರುತ್ತೆ. ಅದನ್ನ ಈಸಿಯಾಗಿ ರಿಮೂವ್ ಮಾಡ್ಕೊಂಡ್ಬಿಟ್ಟು ಅದನ್ನ ಮತ್ತೆ ಬೇರೆ ಕಡೆಗೆ ಈಸಿಯಾಗಿ ಇನ್ಸ್ಟಾಲ್ ಮಾಡಬಹುದು. ಏನೇನು ಡ್ಯಾಮೇಜ್ ಆಗಲ್ಲ, ಇದು ಅನ್ಬ್ರೇಕಬಲ್ ಮೆಟೀರಿಯಲ್. ಇದು ನಿಮಗೆ ಏನೇನು ಆಗೋದಿಲ್ಲ, ಯುವಿ ಕೋಟೆಡ್ ಇರೋದ್ರಿಂದ ನಿಮಗೆ ಈವನ್ ಸನ್ಲೈಟ್ ಬಿದ್ರು ಕೂಡ ಏನು ಆಗೋದಿಲ್ಲ. ಸರ್, ನೀವು ಅವಾಗಲೇ ಹೇಳಿದ್ರಿ ಪ್ರಾಡಕ್ಟ್ ಇನ್ಸ್ಟಾಲೇಷನ್ ತುಂಬಾನೇ ಈಸಿ ಆಗಿರುತ್ತೆ, ಮತ್ತೆ ಏನೇನು ಅದು ಗೊತ್ತೇ ಆಗಲ್ಲ, ನಾವು ಹೆಂಗೆ ಅದನ್ನ ಬೇರೆ ಬೇರೆ ಕಲರ್ಸ್ ಅಲ್ಲಿ ಇದು ಮಾಡಿರ್ತೀವಿ, ಇನ್ಸ್ಟಾಲ್ ಮಾಡಿರ್ತೀವಿ ಅಂತ. ಸೊ ಅದನ್ನ ಹೇಗೆ ಅಂತ ತೋರಿಸ್ಕೊಡ್ಲಿಕ್ಕಾಗುತ್ತೆ ಇವಾಗ? ಮೇಡಮ್, ಇದರಲ್ಲಿ ನೋಡಿ, ಇದು ಬಂದ್ಬಿಟ್ಟು ಪ್ಯಾನಲ್ಸ್ ಅಂತೀವಿ ಇದನ್ನ. ಓಕೆ, ಇದನ್ನ ಜೆ ಟ್ರಿಮ್ ಅಂತೀವಿ, ಅಂದ್ರೆ ಎಂಡ್ ಟ್ರಿಮ್ಸ್ ಅಂತೀವಿ ಇದನ್ನ, ಜೆ ಟ್ರಿಮ್ ಅಂತೀವಿ. ಇದನ್ನ ಟ್ರೀ ಟ್ರಿಮ್ ಅಂತೀವಿ. ಈ ಜೆ ಟ್ರಿಮ್ ಏನಾಗುತ್ತೆ ಅಂದ್ರೆ, ನಿಮಗೆ ಫಾರ್ ಎಕ್ಸಾಂಪಲ್ ಕಂಟಿನ್ಯೂಯೇಷನ್ ಆಫ್ ಪ್ಯಾನಲ್ ಬೇಕು. ನಮ್ಮಲ್ಲಿ ಸೈಜಸ್ ಇರುತ್ತೆ, ಮೂರ್ ತರ ಸೈಜ್ ಬರುತ್ತೆ. ಪ್ಯಾನಲ್ ಸೈಜ್ ಬಂದ್ಬಿಟ್ಟು 8.8 ಫೀಟ್ ಬರುತ್ತೆ, 10 ಫೀಟ್ ಬರುತ್ತೆ, 12.6 ಫೀಟ್ ಬರುತ್ತೆ. ವಿಡ್ತ್ ಬಂದ್ಬಿಟ್ಟು ಒಂದೇ ವಿಡ್ತ್, 300 mm ಅಂದ್ರೆ ಆಲ್ಮೋಸ್ಟ್ 1 ಫೀಟ್ ಅಂತ ಹೇಳ್ಬೋದು ನೀವು. ಇದು ಪ್ಯಾನಲ್ ಸೈಜಸ್. ಜೆ ಟ್ರಿಮ್ ಬಂದ್ಬಿಟ್ಟು 10 ಫೀಟ್ ಅಲ್ಲಿ ರನ್ನಿಂಗ್ ಫೀಟ್ ಅಲ್ಲಿ ಬರುತ್ತೆ ಜೆ ಟ್ರಿಮ್. ಇದು ಏನಂದ್ರೆ ಎಂಡಿಂಗ್ ಟ್ರಿಮ್ಸ್ ಅಂತ ಹೇಳಿ, ಈ ಎಲ್ಲಾ ಸೈಜ್ ಅಲ್ಲೂ ಕೂರುತ್ತೆ ಅದು. ಓಕೆ, ಎಲ್ಲಾ ಸೈಡ್ ಅಲ್ಲೂ, 4 ಸೈಡ್ ಅಲ್ಲೂ ಕೂರುತ್ತೆ. ಇದು ಎಂಡಿಂಗ್ ಟ್ರಿಮ್. ಇದು ಏನಕ್ಕೆ ಅಂದ್ರೆ, ಈಗ ನಮ್ಮ ಹತ್ರ ವಾಲ್ ಬಂದ್ಬಿಟ್ಟು ಸೀಲಿಂಗ್ ಬಂದ್ಬಿಟ್ಟು 16 ಫೀಟ್, 17 ಫೀಟ್, 18 ಫೀಟ್ ಹಂಗಿರುತ್ತೆ. ನಮ್ದು 8 ಅಡಿ ಇದೆ, 10 ಅಡಿ ಇದೆ. ಈಗ 20 ಅಡಿ ನಮಗ್ ಬಂದ್ಬಿಟ್ಟಿದೆ ಅಂದ್ರೆ, ಇದನ್ನ ಇಲ್ಲಿ ಇಲ್ಲಿ ಕೂರಿಸಿದ್ರೆ ಕಂಟಿನ್ಯೂಯೇಷನ್ ಆಫ್ ಟ್ರಿಮ್ ಅಂದ್ರೆ ಪ್ಯಾನಲ್ ಕಂಟಿನ್ಯೂ ಆಗುತ್ತೆ. ಇದು ಡಿಸೈನ್ ಕಂಟಿನ್ಯೂ. ಮತ್ತೆ ಇದು ಹೇಗೆ ಕೂರುತ್ತೆ, ಇದು ಒಂದು ಒಂದು ಪ್ಯಾನಲ್ ಹೇಗೆ ಕೂರುತ್ತೆ ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಎರಡು ಪ್ಯಾನಲ್, ಎರಡು ನೋಡಿ, ಇದು ಎರಡು ತಗೊಂಡಿದೀವಿ. ಇಲ್ಲಿ ನಾವು ಸ್ಕ್ರೂ ಮಾಡ್ತೀವಿ, ಈ ಜಾಗದಲ್ಲಿ ಸ್ಕ್ರೂ ಮಾಡ್ತೀವಿ. ಇದನ್ನ ಹೇಗೆ ಅಂದ್ರೆ, ಗ್ರಿಡ್ ಎಲ್ಲ ಕೂರಿಸ್ತಿರ್ತೀವಿ. ಏನಂದ್ರೆ ಚಾನಲ್ಸ್ ಬರುತ್ತಲ್ಲ, ಈ ಜಿಪ್ಸಮ್ ಯೂಸ್ ಮಾಡುವಂತ ಚಾನಲ್ಸ್ ಬರುತ್ತಲ್ಲ, ಸೇಮ್ ಪ್ಯಾಟರ್ನ್ ಅಲ್ಲಿ ಕೂರಿಸ್ಬೇಕು ನೀವು. ಅದೇ ತರ ಕೂರಿಸ್ಬಿಟ್ಟು ಇದನ್ನ ಇಲ್ಲಿ ಸ್ಕ್ರೂ ಮಾಡ್ಬಿಟ್ಟು ಇದನ್ನ ಕೂರಿಸ್ತೀವಿ ಫಸ್ಟ್ ಪ್ಯಾನಲ್. ಆಮೇಲೆ ಇದನ್ನ ಹಿಟ್ಟು, ಇದನ್ನ ಕ್ಲಿಕ್ ಸಿಸ್ಟಮ್ ಅಂತೀವಿ. ನೋಡಿ, ಜಸ್ಟ್ ಲಾಕ್ ಆಯ್ತು ನೋಡಿ, ಏನು ಬಿಟ್ಕೊಳ್ಳಲ್ಲ ನಿಮಗೆ, ಏನು ಬಿಟ್ಕೊಳ್ಳಲ್ಲ. ಈ ರೀತಿಯಾಗಿರುತ್ತೆ, ಇನ್ಸ್ಟಾಲ್ ಮಾಡ್ಕೊಂತ ಹೋಗ್ತೀವಿ. ಕಂಟಿನ್ಯೂಯೇಷನ್ ನಿಮ್ ಡಿಸೈನ್ ಕಂಟಿನ್ಯೂ ಆಗ್ಬಿಡುತ್ತೆ. ಎಲ್ಲೂ ನೀವು ಲಾಕ್ ಮಾಡಿದಿರಾ ಅಂತಾನೆ ಲೈಕ್ ಏನು ಕಾಣಿಸ್ತಾ, ಈವನ್ ಸ್ಕ್ರೂ ನೀವ್ ಏನ್ ಫಿಟ್ ಮಾಡಿದ್ರೆ ಅದು ಕೂಡ ಕಾಣಿಸೋದಿಲ್ಲ. ಇದು ಕ್ಲಿಕ್ ಕ್ಲಾಕ್ ಸಿಸ್ಟಮ್ ಅಂತಾನೆ ಹೇಳ್ತೀವಿ. ಇದು ನಿಮಗೆ ಏನಾಗುತ್ತೆ ಅಂದ್ರೆ, ಯಾರಿಗೂ ಗೊತ್ತಾಗಲ್ಲ ಸ್ಕ್ರೂ ಎಲ್ಲಿದೆ, ಸ್ಕ್ರೂ ಎಲ್ಲಿದೆ ಅಂತ. ಹೌದು, ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಪ್ರಾಡಕ್ಟ್. ಸೇಮ್ ಕಲರ್ ಸಿಗುತ್ತೆ ನಿಮಗೆ, ಎಷ್ಟು ಪ್ಯಾನಲ್ಸ್ ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಈಸಿ ಟು ಇನ್ಸ್ಟಾಲ್, ತುಂಬಾ ಈಸಿ ಇರುತ್ತೆ ಇನ್ಸ್ಟಾಲೇಷನ್ ಪ್ರೊಸೆಸ್. ಈ ಪ್ರಾಡಕ್ಟ್ ನೋಡಿ ಮೇಡಮ್, ಈಗ ನಮ್ಗೆ ಹೇಗಿರುತ್ತೆ ಫುಲ್ ನೋಡ್ಲಿಕ್ಕೆ ಅನ್ನೋದಕ್ಕೆ ಈಗ ನೋಡಿ,
ಇದು ನಾಲ್ಕು ಟ್ರಿಮ್, ಇದು ಫಿನಿಶಿಂಗ್. ಈಗ ನೋಡಿ ರೂಫ್, ಈ ಕಂಪ್ಲೀಟ್ ಆಗಿ ಈ ರೂಫ್ ಈ ತರ ಕಾಣುತ್ತೆ ನಿಮಗೆ. ಓಕೆ, ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಇನ್ಸ್ಟಾಲೇಷನ್ ಈಸಿ, ಜಸ್ಟ್ ಇದನ್ನ ತಗೋದು, ಈ ಟ್ರಿಮ್ ಎತ್ತಿ ತೆಗಿಬಹುದು, ಈಸಿ ಟು ರಿಮೂವ್. ಓಕೆ, ಲಾಸ್ಟ್ ನಾವು ಈ ಪ್ಯಾನಲ್ಗೆ ನಾವು ಕಂಪ್ಲೀಟ್ ಫಿಕ್ಸಿಂಗ್ ಮಾಡಲ್ಲ, ಅದಕ್ಕೆ ಬಿಟ್ಟಿರ್ತೀವಿ. ಈಸಿ ಟು ರಿಮೂವ್, ಈಸಿ ಟು ಇನ್ಸ್ಟಾಲ್, ಆ ರೀತಿ ಇರುತ್ತೆ ಪ್ರಾಡಕ್ಟ್. ನಾನು ಹೇಳಿದ್ನಲ್ಲ ಜೆ ಟ್ರಿಮ್, ಎಂಡಿಂಗ್ ಟ್ರಿಮ್ಸ್ ಅಂತ, ಇದೇ ಜೆ ಟ್ರಿಮ್. ಇದು ಕಂಪ್ಲೀಟ್ ಆಗಿ ಜೆ ಟ್ರಿಮ್ ಇದರಲ್ಲಿ ಕೂತಿದೆ ಈಗ ಪ್ಯಾನಲ್. ಓಕೆ, ಈವನ್ ಇದಕ್ಕೇನು ಡ್ಯಾಮೇಜ್ ಆಗಲ್ಲ, ಇದನ್ನ ರಿಮೂವ್ ಮಾಡಿ ಇದನ್ನ ಓಪನ್ ಮಾಡಿ. ಈ ಮೆಟೀರಿಯಲ್ ಹೇಗೆ ಅಂದ್ರೆ, ನಿಮಗೆ ಸೀಲಿಂಗ್ಸ್ ಅಲ್ಲಿ ಹಾಕಿದಾಗ ಏನಾದ್ರೂ ಆಗಲಿ ವಾಷಬಲ್, ನೀರ್ ಹಾಕಿ ವಾಶ್ ಮಾಡಬಹುದು ನೀವು, ಏನೇನು ಸಮಸ್ಯೆ ಇಲ್ಲ. ಓಕೆ, ಆ ರೀತಿಯಾದ ಮೆಟೀರಿಯಲ್. ಮೇಡಮ್, ನಾನು ಅವಾಗಲೇ ನಿಮಗೆ ಹೇಳ್ತಾ ಇದ್ದೆ ಫ್ರಂಟ್ ಅಂತ ಹೇಳ್ತಾ ಇದ್ದೆ. ಫ್ರಂಟ್ ಅಂತ ಹೆಸರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ, ಇದು ಮುಂದ್ಗಡೆಗೆ ಸನ್ನಿಗೆ ಎಕ್ಸ್ಪೋಸ್ ಆಗುವಂತ ಮೆಟೀರಿಯಲ್. ಫ್ರಂಟ್ ಕೊಡಿ ಸ್ಯಾಂಪಲ್ ನೋಡಿ ಮೇಡಮ್. ಇದರಲ್ಲಿ 5 ಕಲರ್ ಬರುತ್ತೆ, 5 ಕಲರ್ಸ್ ಬರುತ್ತೆ, ಎಲ್ಲ ವುಡನ್ ಕಲರ್ಸ್. ಈ 5 ಕಲರ್ಸ್ ಕೂಡ ವುಡನ್ ಕಲರ್ಸ್. ನಿಮಗೆ ಈ ಇದು ಹೇಗೆ ಅಂದ್ರೆ, ಇದು ಥಿಕ್ನೆಸ್ ಅಲ್ಲಿ, ಇದು ಅನ್ಬ್ರೇಕಬಲ್ ಮೆಟೀರಿಯಲ್ ಜೊತೆಯಲ್ಲಿ ಥಿಕ್ನೆಸ್ ಅಲ್ಲಿ ಹೇಗೆ ಅಂದ್ರೆ 1.3 mm ಬರುತ್ತೆ. ತ್ರೀ ಲೇಯರ್ಡ್ ಮೆಟೀರಿಯಲ್ ನಿಮ್ಗೆ ಇಲ್ಲಿಗೂ ನೋಡ್ಲಿಕ್ಕೆ ಸಿಗುತ್ತೆ. ಈ ಈ ಮೆಟೀರಿಯಲ್ ಅಲ್ಲಿ ನೋಡಿ, ಇದಕ್ಕೆ ಸೂಟೇಬಲ್ ನಮ್ಗೆ ಫ್ಲೋರಿಂಗ್ ಕೂಡ ಇದೆ. ಫ್ಲೋರಿಂಗ್ ಏನಂದ್ರೆ ಎಸ್ ಪಿ ಸಿ ಫ್ಲೋರಿಂಗ್ ಅಂತೀವಿ ಇದನ್ನ, ಸ್ಟೋನ್ ಪಾಲಿಮರ್ ಕಾಂಪೋಸಿಟ್ ಅಂತ ಹೇಳಿದ. ಈ ಫ್ಲೋರಿಂಗ್ ಏನಂದ್ರೆ ವಾಟರ್ ಪ್ರೂಫ್ ಫ್ಲೋರಿಂಗ್. ನಿಮ್ಗೆ ವುಡನ್ ಫ್ಲೋರಿಂಗ್ ಕೇಳಿರ್ತೀರಲ್ಲ, ವುಡನ್ ಫ್ಲೋರಿಂಗ್ ಅಲ್ಲಿ ನೀವು ವಾಶ್ ಮಾಡಕ್ ಆಗಲ್ಲ, ಹಸಿ ಬಟ್ಟೆ ಯೂಸ್ ಮಾಡಬಾರ್ದು, ಈ ತರ ಎಲ್ಲ ಇದೆ. ಈ ಫ್ಲೋರಿಂಗ್ ಅಲ್ಲಿ 2 mm ಫೋಮ್ ಕೆಳಗೆ ಯೂಸ್ ಮಾಡಿಬಿಟ್ಟು ಇಂಟರ್ಲಾಕ್ ಮಾಡಿಬಿಟ್ಟು ಕ್ಲಿಕ್ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಕೂರಿಸ್ತಾರೆ, ಅದಕ್ಕೆ ಕೂರುತ್ತೆ. ಆ ಲಾಕಿಂಗ್ ಅಲ್ಲಿ ಕ್ಲೀನ್ ಬೇಡಿಂಗು ಇಲ್ಲಾಂದ್ರೆ ಇದನ್ನ ಮಾಡಿಬಿಟ್ಟು ಕೂರಿಸಿದ್ರೆ ಸೇಮ್ ಕಲರ್ಗೆ ಮ್ಯಾಚ್ ಮಾಡ್ಬೋದು. ನಿಮ್ಗೆ 12 ಕಲರ್ಸ್ ಇದೆ, ನೀವು ನೋಡ್ಬೋದು ಇಲ್ಲಿ 12 ಕಲರ್ಸ್ ಇದೆ ನಮ್ಗೆ ಇಲ್ಲಿ. ಜಸ್ಟ್ ನಿಮ್ಗೆ ಅರ್ಥ ಆಗೋದಕ್ಕೆ ಡಿಸ್ಪ್ಲೇ ಇದೆ. ಈವನ್ ಅದನ್ನ ಮ್ಯಾಚ್ ಮಾಡಿ ತಗೋಬಹುದು, ಯಾವ ಕಲರ್ಗೆ ಏನ್ ಬೇಕು ಮ್ಯಾಚ್ ಮಾಡ್ಬೋದು. ಸೀಲಿಂಗ್ಗೂ ಫ್ಲೋರಿಂಗ್ ಮ್ಯಾಚ್ ಮಾಡ್ಬೋದು, ಇಲ್ಲ ಫಸಾಡ್ಸ್ಗೂ ಫ್ಲೋರಿಂಗ್ ಮ್ಯಾಚ್ ಮಾಡ್ಬೋದು. ಏನಕ್ಕೆ ಮ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಇದಕ್ಕೆ 15 years ವಾರಂಟಿ ಇರುತ್ತೆ ಫ್ಲೋರಿಂಗ್. ಇನ್ನೆಲ್ಲ ಬೇರೆ ಪ್ರಾಡಕ್ಟ್ ಎಲ್ಲ ಹೌದು, ವಾಟರ್ ಪ್ರೂಫ್, ಇದೆಲ್ಲ ವಾಟರ್ ಪ್ರೂಫ್ ಮೆಟೀರಿಯಲ್. ಮೇಡಮ್, ಈ ಫ್ಲೋರಿಂಗ್ ಬಂದ್ಬಿಟ್ಟು 4 mm ಥಿಕ್ನೆಸ್ ಅಲ್ಲಿ ಬರುತ್ತೆ. 4 mm ಥಿಕ್ನೆಸ್, 2 mm ನಾವು ಫೋಮ್ ಯೂಸ್ ಮಾಡ್ಬೇಕು ಅದ್ರ ಕೆಳಗಡೆ. ಇದು ನಮಗೆ ಇಂಟರ್ನಲ್ ಪರ್ಪಸ್ ಇರೋದು, ಅಂದ್ರೆ ನಾವು ಔಟ್ ಸೈಡ್ ನಾವು ಸಜೆಸ್ಟ್ ಮಾಡಲ್ಲ ಇದನ್ನ, ಯಾಕೆಂದ್ರೆ ಔಟ್ ಸೈಡ್ ಗೆ ಮಿನಿಮಮ್ 6 mm ಬೇಕು. ಅದು ಅದಕ್ಕೆ, ಆದ್ರೆ ನಮ್ದು ಬರೋದು ಓನ್ಲಿ ಇಂಟರ್ನಲ್, ಈ ಬೆಡ್ರೂಮ್ಸ್ ಗೆ ಈ ತರ ಒಂದು ಇದಕ್ಕೆ, ಔಟ್ ಸೈಡ್ ಗೆಲ್ಲ ನಾವು ಸಜೆಸ್ಟ್ ಮಾಡಲ್ಲ ಇದನ್ನ. ಇದು ಬಂದ್ಬಿಟ್ಟು ಇದಕ್ಕೆ ಹೇಳದ್ನಲ್ಲ ಮ್ಯಾಚಿಂಗ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ನಮ್ದು ಬೇರೆ ಪ್ರಾಡಕ್ಟ್ಸ್ ಇದೆ, ನಿಮಗೆ ಇನ್ನ ತೋರಿಸ್ತೀನಿ ನಿಮಗೆ. ಕೆರೆಡಕೋರ್ ಕೊಡಿ ಮೇಡಮ್, ಇದು ನೋಡಿ, ಇದು ಕೆರೆಡಕೋರ್ ಅಂತ ಹೇಳಿ. ಈಗ ಈ ಪ್ರಾಡಕ್ಟ್ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಇದು ಲಾಕ್ ಅಲ್ಲಿ ಕೂರುತ್ತೆ, ಇಲ್ಲಿ ಲಾಕ್ ಮಾಡಿ ಕೂರಿಸ್ಬೋದು. ಇದು ಹೇಗೆ ಅಂದ್ರೆ ಬಾತ್ರೂಮ್ಸ್ ಗಳಲ್ಲೆಲ್ಲ ಯೂಸ್ ಮಾಡ್ಬೋದು. ಈ ಇದನ್ನ ಬಂದ್ಬಿಟ್ಟು ಈ ರೀತಿಯಾಗಿ ಲಾಕ್ ಮಾಡಿ, ನೀವು ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಬರುತ್ತೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು, ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಬರುತ್ತೆ. ನಿಮಗೆ ಕಂಪ್ಲೀಟ್ ಆಗಿ ವಾಲ್ನ ಇದು ಪಿವಿ, ಇದು ಕೂಡ 9 mm ಥಿಕ್ನೆಸ್ ಬರುತ್ತೆ ಇದು. ಇದು ನಾನು ಇನ್ನೊಂದು ಹೇಳ್ತೀನಿ ನಿಮಗೆ, ಇನ್ನೊಂದು ಪ್ರಾಡಕ್ಟ್ ಇದೆ ನಮ್ದು ಕೆರಾ ಫ್ರಂಟ್ ಅಂತ ಹೇಳಿ ನೋಡಿ. ಈ ತರ ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಗೆ ಯೂಸ್ ಮಾಡುವಂತ ಪ್ರಾಡಕ್ಟ್ ಇಲ್ಲಿ ನಿಮಗೆ ಈ ತರ ಪ್ರಾಡಕ್ಟ್ ಅಲ್ಲಿ ಈ ತರ 4 ಕಲರ್ಸ್ ಅಲ್ಲಿ ಬರುತ್ತೆ ಇದು. ಇದನ್ನ ನಿಮಗೆ ಒಂದು ಇಂಟರ್ಲಾಕ್ ಅಂಗಲ್ಲಿ ನೋಡಿ, ಇಲ್ಲಿದೆ ನೋಡಿ ಲಾಕ್, ಇದ್ರ ಲಾಕ್ ಇಲ್ಲಿದೆ ನೋಡಿ, ಇದ್ರಲ್ಲಿ ಲಾಕ್ ಆಗಿ ಕೂರುತ್ತೆ ಇದು. ಈ ರೀತಿಯಾದ ಮೆಟೀರಿಯಲ್ ಕೆರೋ ಫ್ರಂಟ್ ಅಂತ ಹೇಳಿ, ಫ್ರಂಟ್ ಎಲಿವೇಶನ್. ಇದು ಬೇರೆ ಪ್ರಾಡಕ್ಟ್, ಇದು ಫ್ರಂಟ್ ಅಷ್ಟೇ. ಇದು ಕೆರಾ ಇಂಟೀರಿಯರ್ ಒಳಗಡೆ ಡಿಸೈನ್ ಗೆ ಅಂತ ಹೇಳಿ, ಇದು ಬಂದ್ಬಿಟ್ಟು ಎಕ್ಸ್ಟೀರಿಯರ್ ಗೆ, ಇದು ಇಂಟೀರಿಯರ್ ಗೆ, ಇದು ಬಂದ್ಬಿಟ್ಟು ಇಂಟೀರಿಯರ್ ಗೆ. ಇದು ಸಾಫ್ಟ್ ಸೀಲಿಂಗ್ಸ್, ಸೀಲಿಂಗ್ ಸಿಸ್ಟಮ್ ಈವನ್ ಎಕ್ಸ್ಟೀರಿಯರ್ ಅದನ್ನ ಸೀಲಿಂಗ್ ಸಿಸ್ಟಮ್ ಗೆ ಇದೆಲ್ಲ. ಇದು ಮೇನ್ ಆಗಿ ಫಸಾಡ್ ಸಿಸ್ಟಮ್ ಗೆ, ಇದು ಕೂಡ ಫಸಾಡ್ ಗೆ. ಇದು ಒನ್ ಆಫ್ ದ ಪ್ರಾಡಕ್ಟ್ ಕೆರಾ ಫ್ರಂಟ್ ಅಂತ, ವುಡನ್ ಕಲರ್ಸ್ ಇರುತ್ತೆ ಇದರಲ್ಲಿ. ತುಂಬಾ ಎಲಿವೇಶನ್ ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಹಾರ್ಡರ್ ಮೆಟೀರಿಯಲ್, ಪಿವಿಸಿ ಮೆಟೀರಿಯಲ್, ತುಂಬಾ ಹಾರ್ಡ್ ಮೆಟೀರಿಯಲ್ ಇದು. ಹೌದು, ನೋಡಿದ್ರಲ್ವಾ ಮೆಟೀರಿಯಲ್ಸ್ ಬಗ್ಗೆ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಎಲ್ಲೆಲ್ಲಿ ಯಾವ್ಯಾವ ಮೆಟೀರಿಯಲ್ಸ್ ನ ಹಾಕಿದ್ರೆ ಏನೇನೆಲ್ಲ ಬೆನಿಫಿಟ್ಸ್ ಆಗಿ ಅದನ್ನ ಹೇಗೆ ಕಾಣಿಸುತ್ತೆ, ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಇದನ್ನ ಸರ್ ನೀವು ಎಕ್ಸ್ಪ್ಲೈನ್ ಮಾಡಿದ್ದು ನಮ್ಮ ವೀಕ್ಷಕರಿಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಅವ್ರೇನಾದ್ರೂ ಬೈ ಮಾಡ್ಬೇಕಂದ್ರೆ ಎಲ್ಲಿಗೆ ಬರಬೇಕು ಮತ್ತೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು?
ಈಗ ಇಲ್ಲಿ ಮೈಸೂರಲ್ಲಿ ನಮಗೆ ಟಾಪ್ ಲೇಯರ್ ಅಂತ ಹೇಳಿ ಈ ಶೋರೂಮ್ ಮಾತಾಡ್ತಿದೀವಲ್ಲ, ಈ ಶೋರೂಮ್ ಅಲ್ಲಿ ಕಂಪ್ಲೀಟ್ ಡಿಸ್ಪ್ಲೇ ಇದೆ, ಅವರಿಗೆ ಅರ್ಥ ಆಗುತ್ತೆ ಯಾವ ತರ ಇದೆ ನೋಡ್ಲಿಕ್ಕೆ ಹೇಗೆ ಇರುತ್ತೆ ಅನ್ನೋದು. ಈಗ ದೇ ಕ್ಯಾನ್ ಫೀಲ್ ಇಟ್, ಅದು ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಸೆಂಟರ್ ಇಲ್ಲಿ ಬಂದು ಅವರು ನೋಡ್ಕೊಂಡ್ಬಿಟ್ಟು ಅವರು ಆಮೇಲೆ ಅವ್ರ ಹತ್ರನೇ ಮೆಷರ್ಮೆಂಟ್ಸ್ ಕೇಳಿದ್ರೆ ಅವರು ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಆಗಲು ಬರ್ತಾರೆ, ಇಲ್ಲ ಅವ್ರ ಎಂಪ್ಲಾಯೀಸ್ ಯಾರು ಬರ್ತಾರೆ, ಈವನ್ ಅವ್ರ ಮೆಷರ್ಮೆಂಟ್ ತಗೊಂಡ್ಬಿಟ್ಟು ಪ್ರಾಪರ್ ಕೊಟೇಶನ್ ಕೊಡ್ತಾರೆ ನಿಮಗೆ. ಆ ಕೊಟೇಶನ್ ಬೇಸಿಸ್ ಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಬೇಕು ಅಂದ್ರೆ ನಮ್ಮ ಕಾಲ್ ಸೆಂಟರ್ ನಂಬರ್ಸ್ ನಿಮ್ಗೆ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಎಲ್ಲ ಕಡೆ ಅವೈಲೇಬಲ್ ಇದೆ. ನೀವು ನಮ್ಮ ಕಾಲ್ ಸೆಂಟರ್ ನಂಬರ್ ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಅಲ್ಲಿ ನಿಮ್ಮ ಸೈಟ್ ವಿಸಿಟ್ ಮಾಡಿ, ಈವನ್ ಎಲ್ಲಿ ಮೈಸೂರಾಗ್ಲಿ ಯಾವ್ದೇ ಡಿಸ್ಟಿಕ್ ಕೂರ್ಗ್ ಆಗ್ಲಿ ಯಾವ ಡಿಸ್ಟಿಕ್ ಆದ್ರೂ ಬರ್ತಾರೆ, ನಮ್ಮ ಎಕ್ಸಿಕ್ಯೂಟಿವ್ಸ್ ಎಲ್ಲ ಕಡೆ ಇದಾರೆ. ಈವನ್ ನಿಮ್ಗೆ ಎಲ್ಲಿದೆಯೋ ಸೈಟ್ ಅಲ್ಲಿ ಬರ್ತಾರೆ, ಅಲ್ಲಿ ಮೆಷರ್ಮೆಂಟ್ಸ್ ತಗೊಂತಾರೆ. ಮೆಷರ್ಮೆಂಟ್ಸ್ ತಗೊಂಡು ನಿಮಗೆ ಪ್ರಾಪರ್ ಆಗಿ ಎಷ್ಟ್ ಆಗುತ್ತೆ ಅನ್ನೋದು ಕೊಟೇಶನ್ ಕೊಡ್ತಾರೆ. ಆನ್ ದಟ್ ಕೊಟೇಶನ್ ನೀವು ಡಿಸೈಡ್ ಮಾಡ್ಬೋದು ನಿಮ್ಮ ಮನೆಗೆ ಎಲ್ಲಿ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ, ಯಾವ ತರ ಇರುತ್ತೆ, ನೀವು ಆ ಬೇಸಿಸ್ ಮೇಲೆ ನೀವು ತಗೋಬಹುದು ಯಾವ ರೀತಿಯಾಗಿ. ನಿಮಗೆ ಸ್ಯಾಂಪಲ್ಸ್ ವಿತ್ ಸ್ಯಾಂಪಲ್ಸ್ ಬರ್ತಾರೆ ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಗೆ ವಿತ್ ಸ್ಯಾಂಪಲ್ ಬಂದು ತೋರಿಸ್ಬಿಟ್ಟು ಅವ್ರು ಸಜೆಸ್ಟ್ ಮಾಡ್ತಾರೆ ನಿಮಗೆ ಇಲ್ಲಿಂದ ಕಡೆ ಹಾಕ್ಬೋದು ಅಂತ ಹೇಳಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಿಲ್ಲದಿದೆ ಅಂತ ಅನ್ಕೊಂತೀನಿ. ನೀವೇನಾದರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ನಾನು ಆಗಲೇ ಹೇಳಿದಾಗೆ ಟಾಪ್ ಲೇಯರ್ ಅನ್ನೋ ಒಂದು ಸ್ಟುಡಿಯೋಗೆ ಬಂದರೆ ನೀವು ಕಂಪ್ಲೀಟಾಗಿ ಇಲ್ಲಿ ನೀವು ನೋಡಬಹುದು. ಆ್ಯಂಡ್ ಪ್ರತಿಯೊಂದು ಕೂಡ ನೀವೇ ನೋಡಬಹುದು ಹೇಗೆ ಮೆಟೀರಿಯಲ್ ಇದೆ. ಆ್ಯಂಡ್ ಪ್ರತಿಯೊಂದು ನೋಡಿ ನೀವು ಬೇಕಾದರೆ ನಿಮ್ಮ ಮನೆಗೆ ಇನ್ಸ್ಟಾಲೇಷನ್ ಕೂಡ ಮಾಡ್ಕೊಳ್ಬಹುದು. ಹಾಗೆಯೇ ಅವ್ರದ್ದು ವೆಬ್ಸೈಟ್ ಕೂಡ ಇದೆ, ಆ ವೆಬ್ಸೈಟಲ್ಲೇ ನಿಮಗೆ ನಂಬರ್ ಸಹ ಸಿಗುತ್ತೆ. ನೀವು ಅಲ್ಲೂ ಕೂಡ ಕಾಲ್ ಮಾಡಿದ್ರೆ ಅವರೇ ನಿಮ್ಮ ಸೈಟಿಗೆ ಬಂದು ಆ್ಯಂಡ್ ಮೆಜರ್ಮೆಂಟ್ಸ್ನ ತೊಗೊಂಡು ನಿಮಗೇ ಯಾವುದು ಲುಕ್ ಹೇಗೆ ಅಂತ ಅಂದ್ಬಿಟ್ಟು ಅವರೇ ಸಜೆಸ್ಟ್ ಮಾಡ್ತಾರೆ. ಸೊ ಇನ್ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ಮನೆನ ಅಥವಾ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ.